ಈಕೆ ನಿಮ್ಮ ಬೇಡಿಕೆಗಳಿಗೆ ಹೂ ಪ್ರಸಾದ ನೀಡುವ ಶಕ್ತಿ ದೇವತೆ. ಸತ್ಯವಾಗುತ್ತೆ ಈ ದೇವಿ ಕೊಟ್ಟ ಉತ್ತರ. ನಮಸ್ಕಾರ ಪ್ರಿಯ ವೀಕ್ಷಕರ, ಇದು ನಿಮ್ಮ ದಂಡಿನ ಶಿಬಿರ ಮಂಜುನಾಥ್ ಸಾರಥ್ಯದ ಸುದ್ದಿ ಸಂಗಾತಿ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪೂರ್ಣಿಮಾ. ನೀವು ಸೈಟು ಖರೀದಿಸಬೇಕಾ? ಬೋರ್ವೆಲ್ ಕೊರೆಸಿದರೆ ನೀರು ಬರುತ್ತದೆಯಾ ಇಲ್ಲವಾ? ಮದುವೆಯಾಗುತ್ತಾ ಇಲ್ಲವಾ? ಕೋರ್ಟ್ ವಾಜ್ಯಗಳಲ್ಲಿ ಜಯ ಸಿಗುತ್ತಾ ಇಲ್ಲವಾ? ನಿಮಗೆ ಬಂದಿರುವ ಕಾಯಿಲೆ ಹುಷಾರಾಗುತ್ತಾ ಇಲ್ಲವಾ? ಮುಂತಾದ ಹತ್ತು ಹಲವು ಪ್ರಶ್ನೆಗಳನ್ನು ಭಕ್ತಾದಿಗಳು ಈ ದೇವಿಯ ಬಳಿ ಬಂದು ಕೇಳುತ್ತಾರೆ. ನಂಬಿ ಬಂದ ಭಕ್ತರ ಈ ಪ್ರಶ್ನೆಗಳಿಗೆ ಈ ದೇವಿಯು ಹೂ ಪ್ರಸಾದ ನೀಡುವ ಮೂಲಕ ಸೂಕ್ತ ಉತ್ತರವನ್ನು ನೀಡುತ್ತಾಳೆ. ಈ ದೇವಿಯನ್ನು ನಂಬಿ ಬರುವ ನೂರಾರು ಭಕ್ತರು ದಿನನಿತ್ಯ ಹೂ ಪ್ರಸಾದ ಕೇಳಿ ಪುನೀತರಾಗುತ್ತಿದ್ದಾರೆ. ಈ ದೇವಿಯು ತನ್ನ ಮೇಲೆ ಇರುವ ಹೂಗಳನ್ನು ಭಕ್ತರ ಕೋರಿಕೆಗೆ ಅನುಗುಣವಾಗಿ ತನ್ನ ಎಡಕ್ಕೆ ಅಥವಾ ಬಲಕ್ಕೆ ಬೀಳಿಸುವ ಮೂಲಕ ಉತ್ತರಿಸುತ್ತಾಳೆಂಬ ನಂಬಿಕೆ ಈ ಭಾಗದ ಜನರಲ್ಲಿ ಅಚಲವಾಗಿದೆ. ಇದು ನಿಜವೂ ಹೌದು. ಕೆಲವೊಮ್ಮೆ ನಿಮ್ಮ ಕನಸಿನಲ್ಲೂ ಬಂದು ಈ ದೇವಿ ಪರಿಹಾರ ನೀಡುತ್ತಾಳೆಂದು ಭಕ್ತರು ಹೇಳುತ್ತಾರೆ. ಮತ್ತೊಂದು ವಿಶೇಷವೆಂದರೆ ಈ ದೇವಿಗೆ ಮುಸ್ಲಿಂ ಬಾಂಧವರು ಸಹ ಭಕ್ತರಾಗಿದ್ದು ಈ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸುವುದನ್ನು ನಾವು ಕಾಣಬಹುದು. ಹಾಗಾದರೆ ಆ ದೇವಿ ಯಾರು? ಆಕೆ ಇರುವುದಾದರೂ ಎಲ್ಲಿ? ಆ ತಾಯಿಯ ಮಹಿಮೆಯೇನು? ಮುಂತಾದ ವಿಶೇಷ ಮಾಹಿತಿಗಳನ್ನು ನಾವಿಲ್ಲಿ ನೀಡುತ್ತಿದ್ದೇವೆ. ಅದನ್ನು ತಿಳಿಯುವ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿರುವ ಈ ಊರು ಇತಿಹಾಸ ಪುಟದಲ್ಲಿ ಮುಳುಗಿದ ಪಾಳೆಯಗಾರರ ರಾಜ್ಯವಾಗಿದ್ದ ಸ್ಥಳವಾಗಿದೆ. ಇಲ್ಲಿ ನೆಲೆಗೊಂಡಿರುವ ಈ ಶಕ್ತಿಶಾಲಿ ದೇವಿಯ ಅನುಮತಿ ಪಡೆದೇ ಪಾಳೆಗಾರರು ಅಂದಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗುತ್ತಿದ್ದರೆಂಬ ಪ್ರತೀತಿ ಇದೆ. ಶಕ್ತಿ ದೇವತೆಯಾದ ಈ ತಾಯಿಯು ಸುಮಾರು 600 ವರ್ಷಗಳ ಇತಿಹಾಸ ಹೊಂದಿರುವ ದೇವಾಲಯವನ್ನು ಹೊಂದಿದ್ದಾಳೆ. ಇಲ್ಲಿನ ಯರಮದಿ ನಾಯಕನು ಪಾಳೆಯಗಾರರ ಮೂಲ ವಂಶಸ್ಥನಾಗಿದ್ದು ಈ ಊರಿನಲ್ಲಿ ತನ್ನ ಕೋಟೆ ಕೊತ್ತಲುಗಳನ್ನು ನಿರ್ಮಿಸಿದ್ದಾನೆ. ಇಲ್ಲಿ ಸುಮಾರು 60 ಮಠಗಳು ಅಂದಿನ ಕಾಲದಲ್ಲಿ ಸ್ಥಾಪನೆಗೊಂಡಿದ್ದವೆಂಬ ಇತಿಹಾಸವಿದೆ. ಹಿಂದೆ ಮೊಲವೊಂದು ನಾಯಿಯನ್ನು ಹಿಮ್ಮೆಟ್ಟಿಸಿದ ಶಕ್ತಿಯುತ ಸ್ಥಳ ಇದಾಗಿರುವುದರಿಂದ ಇಲ್ಲಿ ಪಾಳೆಯಗಾರರು ತನ್ನ ಸಂಸ್ಥಾನವನ್ನು ಸ್ಥಾಪಿಸಿ ವೈರಿಗಳನ್ನು ಸೋಲಿಸುವ ಶಕ್ತಿ ಹೊಂದಿದ್ದರೆಂದು ಹೇಳಲಾಗುತ್ತದೆ. ಈ ದೇವಿಯನ್ನು ಪಾಳೆಯಗಾರರು ಆರಾಧಿಸುತ್ತಿದ್ದರೆಂದು ಹೇಳಲಾಗುತ್ತದೆ. ಈ ದೇವಿಯು ವಡ್ಡರ ಜೊತೆ ಗುಂಡುಕಲ್ಲಿನ ರೂಪದಲ್ಲಿ ಇಲ್ಲಿಗೆ ಬಂದು ನೆಲೆಗೊಂಡಳೆಂಬ ಇತಿಹಾಸವಿದೆ. ಕೂಲಿ ಕೆಲಸಕ್ಕೆಂದು ಊರಿನಿಂದ ಊರಿಗೆ ವಲಸೆ ಹೋಗುತ್ತಿದ್ದ ವಡ್ಡರನ್ನು ಕಲ್ಲುಗುಂಡೊಂದು ಹಿಂಬಾಲಿಸುತ್ತಿದ್ದಂತೆ. ಅವರು ಅದನ್ನು ಎತ್ತಿ ಎಸೆದರೂ ಸಹ ಮತ್ತೆ ಮತ್ತೆ ಪ್ರತ್ಯಕ್ಷವಾಗುತ್ತಿದ್ದಂತೆ. ಆನಂತರ ಕನಸಿನಲ್ಲಿ ಕಂಡ ದೇವಿಯು ನನಗೊಂದು ದೇವಾಲಯ ನಿರ್ಮಿಸಿ ಎಂದು ಅಪ್ಪಣೆ ಕೊಟ್ಟಳಂತೆ. ಅದರಂತೆ ವಡ್ಡರು ಇಲ್ಲಿ ದೇವಾಲಯ ನಿರ್ಮಿಸಿದರೆಂಬ ದಂತಕಥೆ ಇದೆ. ಈ ದೇವಿಗೆ ಹಸಿರು ಬಳೆ, ಹಸಿರು ಹೂ ಸೀರೆ ಎಂದ್ರೆ ತುಂಬಾ ಇಷ್ಟವಂತೆ. ಹಾಗಾಗಿ ಇಲ್ಲಿಗೆ ಬರುವ ಭಕ್ತರು ದೇವಿಗೆ ಸೀರೆ ನೀಡಿ ಪೂಜಿಸುತ್ತಾರೆ. ದೇವಿಯು ಹಸಿರು ಬಣ್ಣದಿಂದ ಕಂಗೊಳಿಸುತ್ತಾಳೆ. ಇದಕ್ಕೆ ದಂತಕಥೆಯೊಂದು ತಳುಕು ಹಾಕಿಕೊಂಡಿದೆ. ಅದರ ಪ್ರಕಾರ 7 ಜನ ಅಕ್ಕ ತಂಗಿಯರು ಹೋಗುತ್ತಿದ್ದಾಗ ಎದುರಿಗೆ ಹಸಿರು ಹಾವು ಬರುತ್ತದೆ. ಆಗ ಇದರ ವಿಷ ಕುಡಿಯಲು ಅಕ್ಕ ತಂಗಿ ದೇವತೆಯರಲ್ಲಿ ಪೈಪೋಟಿ ನಡೆಯುತ್ತದೆ. ಆಗ ಈ ದೇವಿಯು ಹಾವಿನ ವಿಷ ಸೇವಿಸಿ ಪಂದ್ಯದಲ್ಲಿ ಗೆಲ್ಲುತ್ತಾಳೆ. ಹಾಗಾಗಿ ಈ ತಾಯಿಯ ಮುಖ ಹಸಿರು ಬಣ್ಣಕ್ಕೆ ತಿರುಗಿದೆಯಂತೆ. ಪಾಳೆಯಗಾರರ ಕೋಟೆ ಕೊತ್ತಲುಗಳನ್ನು ಈ ಊರಿನ ತುಂಬ ಕಾಣಬಹುದು. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಈ ದೇವಿಯ ಜಾತ್ರೆ ಅದ್ದೂರಿಯಾಗಿ ನಡೆಯುತ್ತದೆ. ಈ ಜಾತ್ರೆ ತುಮಕೂರು ಜಿಲ್ಲೆಗಷ್ಟೇ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಪ್ರಸಿದ್ಧಿ ಪಡೆದಿದ್ದು ಎಲ್ಲೆಡೆಯಿಂದ ಭಕ್ತರು ಆಗಮಿಸುತ್ತಾರೆ. ಪ್ರಿಯ ವೀಕ್ಷಕರ, ಇಂತಹ ಶಕ್ತಿ ದೇವಿಯ ಹೆಸರು ಕರಿಯಮ್ಮ. ಈಕೆ ನೆಲೆಗೊಂಡಿರುವ ಸ್ಥಳ ಹಾಗಲವಾಡಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿರುವ ಈ ಊರನ್ನು ಮೊದಲು ಹಾಲದಹಳ್ಳಿ ಎಂದು ಕರೆಯಲಾಗುತ್ತಿತ್ತು. ಆನಂತರ ಈ ಸ್ಥಳವನ್ನು ಹಾಗಲವಾಡಿ ಎಂದು ಕರೆಯಲಾಯಿತು.
ಪಾಳೆಯಗಾರರ ರಾಜ್ಯ ವಿಸ್ತಾರಗೊಂಡ ಕಾರಣ ಈ ಹೆಸರು ಬಂದಿದೆ ಎನ್ನಲಾಗಿದೆ. ಇಲ್ಲಿರುವ ಕರಿಯಮ್ಮ ದೇವಾಲಯದಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತದೆ. ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತದೆ. ಇಲ್ಲಿಗೆ ನೀವು ಹೋಗಲು ತುಮಕೂರು ಮತ್ತು ನೆಟ್ಟೂರು ಮಾರ್ಗಗಳಿಂದ ಬಸ್ಗಳ ಸೌಲಭ್ಯವಿದೆ. ಗೋಬಿ ಮತ್ತು ಚಿಕ್ಕನಾಯಕನಹಳ್ಳಿ ನಡುವಿನ ಪ್ರಕೃತಿ ಸೊಬಗಿನ ತಾಣದಲ್ಲಿ ಈ ದೇವಿಯು ನೆಲೆಗೊಂಡಿದ್ದಾಳೆ. ದೇವಾಲಯದ ಮುಂದೆ ಕೆರೆಯಿದ್ದು ಈ ತಾಣ ತಂಪಾದ ಗಾಳಿ ಸೂಸುತ್ತಾ ಕಣ್ಮನ ಸೆಳೆಯುತ್ತದೆ. ನೀವೊಮ್ಮೆ ಈ ತಾಣಕ್ಕೆ ಭೇಟಿ ನೀಡಿ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡುತ್ತೇವೆ. ವಂದನೆಗಳು ಗೆಳೆಯರೇ.